ಇಪ್ಪತ್ತೇಳು ಎಕರೆ 22 ಗಂಟೆ ಇದು ರೆಡಿ ಫಾರ್ಮ್ ಹೌಸ್ ಇದು ನೋಡಿ. ಈ ಕಡೆ ಕೋಳಿ ಸೆಡ್ ಮಾಡ್ಕೊಂಡಿದ್ದಾರೆ. ಉಳ್ಕದೆಲ್ಲ ಮ್ಯಾಂಗೋ ಮತ್ತು ಕೋಕೋನಟ್ಸು ಎಲ್ಲ ಹಾಕೊಂಡಿದ್ದಾರೆ. ನಾಟಿ ಕೋಳಿ ಸಾಕಾಣಿಕೆ ನೋಡಿ ಅಲ್ಲಿವರೆಗೂ ಬರುತ್ತೆ. ಇಪ್ಪತ್ತೇಳು ಎಕರೆ 27.5 ಎಕರೆ ಪಕ್ಕದಲ್ಲಿ ಒಂದು ಬೆಟ್ಟ ಐತೆ, ಫಾರೆಸ್ಟ್ ಬೆಟ್ಟ. ಇದೆಲ್ಲ ಇದೇ ಥರ ಮೆಸ್ ಫೆನ್ಸಿಂಗ್ ಮಾಡಿದ್ದಾರೆ. ಸಾಯಿಲ್ ಮಾತ್ರ ರೆಡ್ ಸಾಯಿಲು, ಹನಿ ನೀರಾವರಿ ಎಲ್ಲ ಮಾಡಿದ್ದಾರೆ, ಡ್ರಿಪ್ ಇರಿಗೇಷನ್. ಇದಕ್ಕೆ 12 ಬೋರ್ವೆಲ್ ಇದೆಯಂತೆ, TC 1 TCಗಳು ಎಲ್ಲ ಐತೆ. ಎಲ್ಲ ಮಿಕ್ಸಿಂಗ್ ಫ್ರೂಟ್ ಹಾಕಿದ್ದಾರೆ. ಕಡೆ ನುಗ್ಗೆ, ದಾಳಿಂಬೆ ಮತ್ತು ನಿಂಬೆ ಗಿಡ, ಗದನಿಂಬೆ, ಏನೇನೋ ಎಲ್ಲ ಅದರ್ಸ್ ಗಿಡಗಳು ಹಾಕಿದ್ದಾರೆ. ಈ ಕಡೆ ಒಂದು ಲೇಬರ್ಸ್ ಮನೆ, ಆ ಕಡೆ ಕೋಳಿ ಸಾಕೋರ್ಗು ಒಂದು ಲೇಬರ್ಸ್ ಮನೆ. TC 3 TC ಅವೆ ಎಲ್ಲ ಸುತ್ತ. ಇದೇ ಥರ ಫೆನ್ಸು, ಮೆಸ್ ಫೆನ್ಸಿಂಗು, ಜಾಲರಿ ಫೆನ್ಸಿಂಗ್ ಮಾಡಿದ್ದಾರೆ. ಇದು ನಿಯರ್ ಬಂದು ಸಂತೆ ಮರಳ್ಳಿ ಬರುತ್ತೆ, ಚಾಮರಾಜನಗರ ಡಿಸ್ಟಿಕ್ಕು ಸಂತೆ ಮರಳ್ಳಿ ಹೋಬಳಿ, ಕುದೇರು ರಿಜಿಸ್ಟ್ರೇಷನು. ಟಿ ನರಸೀಪುರದಿಂದ ಇಲ್ಲಿಗೆ 16-17 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ನಿಮಗೆ ಒಂದು 150 ಕಿಲೋಮೀಟರ್ ಆಗ್ಬೋದು, 140-150 ಕಿಲೋಮೀಟ್ರ್. ಮತ್ತು ಮಾವಿನ ಗಿಡನೂ ತುಂಬ ಚೆನ್ನಾಗಿವೆ ಆರೋಗ್ಯವಾಗಿ, ತೆಂಗಿನ ಗಿಡನೂ ಚೆನ್ನಾಗಿವೆ. ಮಣ್ಣು ಚೆನ್ನಾಗೈತೆ ಮತ್ತು ನೀರು ಚೆನ್ನಾಗೈತೆ ಇಲ್ಲಿ. ನೋಡಿ ಇದು ನಿಂಬೆ, ಗದನಿಂಬೆ, ಮೂಸಂಬಿ. ಇದು ಮೇಕೆ ಸಾಕಾಣಿಕೆ ಸೆಟ್ಟು,
ಕುರಿ ಸಾಕಾಣಿಕೆ ಮಾಡ್ತಕ್ಕಂಥ ಸೆಡ್ಡು. ಇದು ಹಸುಗಳು ಕಟ್ಟಾಕುವಂಥ ಸೆಡ್ಡು. ಬಂಡವಾಳ ಹಾಕಿ ಖರ್ಚು ಮಾಡಿದ್ದಾರೆ, ಒಳ್ಳೆ ಲೊಕೇಶನ್ ಇದೆ. ಆ ಕಡೆ ಫಾರೆಸ್ಟು ಬೆಟ್ಟ ಐತೆ, ಒಂದು ರಸ್ತೆ ಬಂದು ಡಾಂಬರ್ ರೋಡಿಂದ ಒಂದು 400-500 meters ಒಳಗಡೆ ಬರ್ಬೇಕು. ಈ ಥರ ಮಟ್ ರೋಡಲ್ಲಿ ರೋಡ್ ಐತೆ, ಒಂದು ಚೈನ್ ರೋಡ್ ಐತೆ, 33 feet ಪಬ್ಲಿಕ್ ರೋಡ್ ಏನದು. ಸೀಬೆ ಏನೇನು ಹಾಕಿದ್ದಾರೆ, 4,000 ಮಾವಿನ ಗಿಡ ಇದೆ ಅಂತೆ, 1,300 ತೆಂಗಿನ ಗಿಡ ಇದೆ ಅಂತೆ. ಇನ್ನು ಉಳ್ಕೊಂಡವು ಅಲ್ಪ ಸ್ವಲ್ಪ ಮಿಕ್ಸಿಂಗಲ್ಲಿ ಹಣ್ಣಿನ ಗಿಡಗಳಿದ್ದಾವಂತೆ. ಪೈಪ್ ಲೈನ್ ಟ್ರಿಪ್ಲಿಕೇಶನ್ ಎಲ್ಲ ಆಗೈತೆ.